ಸೊ ಗೈಸ್ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಡಿ. ಹಾಗೆ ಕೆಸ್ಟ್ ವಿಡಿಯೋಗಳು ಅಂತ ಟೈಮ್ಸ್ ಮತ್ತು ವಾಟ್ಸ್ಅಪ್ ಸಹಿತ ಕಮೆಂಟ್ ಸೆಕ್ಷನ್ ಪಿನ್ ಮಾಡ್ತೀನಿ ಜಾಯ್ನ್ ಆಗಿ. ಸೊ ಇನ್ನು ಡೈಟ್ ವಿಷಯಕ್ಕೆ ಬರ್ತೀನಿ. ನಮ್ಮ ಆರ್ ಕೆ ಬ್ರೋ ಇಂದ ಕೆಲವೊಂದು ಅಪ್ಡೇಟ್ಗಳು ಸಿಕ್ಕಿದೆ. ಸೊ ಅಪ್ಡೇಟ್ನ ನಿಮಗೆ ತಿಳಿಸೋಣ ಅಂತ ಬಂದಿದ್ದೀನಿ. ಸೊ ಏನಪ್ಪ ವಿಷಯ ಅಂದರೆ, ನಿಮಗೆಲ್ಲ ಗೊತ್ತಿರ್ಬೋದು ಬೆಳಿಗ್ಗೆ ಒಂದು ಪ್ರೋಮೋ ಬರುತ್ತೆ. ಆ ಪ್ರೋಮೋದಲ್ಲಿ ಶ್ರುತಿ ಮೆಮ್ಮರ್ದು ಒಂದು ಹೈಲೈಟ್ ಆಗಿರುತ್ತೆ, ಬಿಗ್ ಬಾಸ್ ನ್ಯಾಯಾಲಯ ಅಂದ್ಕೊಂಡು. ಸೊ ಇಲ್ಲಿ ನೀವು ನೋಡಿದಾಗ ನಮ್ಗೆ ಒಂದು ಐಡಿಯಾ ಸಿಕ್ತಿತ್ತು. ಏನಪ್ಪ ಏನು ಅಂದ್ಕೊಂಡಿದ್ವಿ ಅಂದರೆ, ಈ ವಾರ ವಾರದ ಕತೆ ಕಿಚ್ಚರ ಜೊತೆ ಎಪಿಸೋಡಲ್ಲಿ ಸುದೀಪಣ್ಣ ಇರೋದಿಲ್ಲ. ಸೊ ಹಾಗಾಗಿ ಕಿಚ್ಚನ ಪಂಚಾಯಿತಿ ಏನಿತ್ತು ಅದನ್ನು ಶ್ರುತಿ ಮೆಮೋರ್ ನಡೆಸ್ಕೊಡ್ತಾರೆ ಅಂತ ಅಂದ್ಕೊಂಡ್ವಿ. ಬಿಕಾಸ್ ಬೆಳಿಗ್ಗೆ ಕೊಟ್ಟಂಥ ಕ್ಯಾಪ್ಷನ್ ಕೂಡ ಹಾಗೇ ಇತ್ತು. ಬಟ್ ಏನಪ್ಪ ವಿಷಯ ಅಂದರೆ, ನಿನ್ನೆ ನಡೆದಿರುವಂಥದ್ದನ್ನು ನಮ್ಗೆ ಇವತ್ತು ಟೆಲಿಕಾಸ್ಟ್ ಮಾಡಿರುವಂಥದ್ದು ಅಂದರೆ ಇದೆಯಲ್ಲ ಶ್ರುತಿ ಮೆಮೋರ್ ಬಂದಿದ್ದಾರಲ್ಲ, ಅವರು ನಿನ್ನೆ ನೈಟ್ ಬಂದಿರುವಂಥದ್ದು. ಸೊ ಕೆಲವೊಂದು ಟಾಸ್ಕ್ ಮತ್ತು ನೀವು ನೋಡಿದ್ರಲ್ಲ ಬೆಳಿಗ್ಗೆ, ಸೊ ಅಷ್ಟು ಕೆಲಸಗಳು ಮುಗಿಸಿ ಅವರು ಹೊರಟಿದ್ದಾರೆ. ಆ್ಯಂಡ್ ವಿಜಯ ರಾಘವೇಂದ್ರ ಅವರು ಕೂಡ ಬರ್ತಾರೆ ಅನ್ನೋದು ಮಾತುಗಳು ಬರ್ತಿದೆ. ಬಟ್ ಇದು ಕನ್ಫರ್ಮ್ ಇಲ್ಲ, ಬಂದರೆ ಗೊತ್ತಾಗುತ್ತೆ. ಆ್ಯಂಡ್ ಇವಾಗ ಮೇನ್ ಆಗಿ ಇವಾಗ ಎಲಿಮಿನೇಷನ್ ಏನು ನಡೆಯುತ್ತೆ, ಸೊ ಇದನ್ನೆಲ್ಲನೂ ಕೂಡ ಬಿಗ್ ಬಾಸ್ ಅವ್ರು ನಡೆಸ್ಕೊಡ್ತಾರೆ. ಒಂದು ಸೀಸನ್ ಈ ರೀತಿ ಆಗಿತ್ತು, ಸೊ ಆ ರೀತಿಯೇ ಮಾಡಿ ಎಲಿಮಿನೇಷನ್ನ ಪ್ರೊಸೆಸ್ನ ಕಂಪ್ಲೀಟ್ ಮಾಡ್ತಾರೆ. ಸೊ ಯಾವ ರೀತಿ ಮಾಡ್ತಾರೆ, ಇಂಟ್ರೆಸ್ಟಿಂಗ್ ಇರುತ್ತೆ, ಏನು ಕತೆ ನೋಡಬೇಕು. ಬಿಕಾಸ್ ಇವಾಗ ತುಂಬ ವಿಷಯಗಳು ನಡೆದಿತ್ತು. ಆ್ಯಂಡ್ ನಾನು ಕೂಡ ಹೇಳಿದ್ದೆ ಟಿ ಆರ್ ಪಿ ಕಿತ್ಕೊಂಡು ಹೋಗುತ್ತೆ ಆಗಿ ಅಂತ. ಸೊ ಅದು ವಾರದ ಕತೆ ಕಿಚ್ಚನ ಜೊತೆ ಅಂದರೆ ಸುದೀಪಣ್ಣ ಇದ್ದಿದ್ರೆ ಅದು ಮೇ ಬಿ ಆಗ್ತಾಯಿತ್ತು. ಈಗ ಬಿಗ್ ಬಾಸ್ ಆಗಿರೋದ್ರಿಂದ ಅಷ್ಟೆಲ್ಲ ಆಗೋದಿಲ್ವೇನೋ, ಅಥವಾ ಆಡಿಯನ್ಸ್ಗಳಿಂದ ಏನಾದರೂ ಕ್ವಶನ್ಗಳು ಕೇಳುವಂಥದ್ದು ಇದೆಲ್ಲ ಮಾಡ್ತಾರೆ, ಏನು ಕತೆ ನೋಡಬೇಕು. ಎಷ್ಟು ವೇಟ್ ಮಾಡ್ತಿದ್ದಾರೆ ಕಮೆಂಟ್ ಸೆಕ್ಷನ್ ತಿಳಿಸಿ. ಆ್ಯಂಡ್ ಜೊತೆಗೆ ಇನ್ನೊಂದೇನಪ್ಪ ಅಂದರೆ, ಬೆಳಿಗ್ಗೆ ಕೂಡ ತುಂಬ ಜನ ಕಮೆಂಟ್ ಮಾಡಿದ್ರು ಇವತ್ತು ಶ್ರುತಿ ಮೆಮ್ಮರ್ ಬಂದಿರೋದ್ರಿಂದ ಕೆಲವೊಂದು ಅದಿದು ಇರುತ್ತೆ ಅಂದ್ಕೊಂಡು. ಅದೆಲ್ಲ ಇರಲ್ಲ ಅನ್ಕೋತೀನಿ, ಕಿಚ್ಚನ ಪಂಚಾಯತಿ ಥರ ಇರೋದಿಲ್ಲ. ಸೊ ಸ್ವಲ್ಪ ಬೇಜಾರಾಯಿತು ಅನ್ಕೋತೀನಿ. ಆ್ಯಂಡ್ ಇದೆಲ್ಲ ಬಿಟ್ಟರೆ ಇನ್ನೊಂದೇನಪ್ಪ ವಿಷಯ ಅಂದರೆ, ನೆಕ್ಸ್ಟ್ ವಾರ ಫ್ಯಾಮಿಲಿ ವೀಕ್ ಇರುತ್ತಂತೆ. ಸೊ ಅಂದರೆ ನಿಮಗೆಲ್ಲ ಗೊತ್ತಿರುವ ಹಾಗೆ ಪ್ರತಿ ಸೀಸನ್ ಫ್ಯಾಮಿಲಿ ರೌಂಡ್ ಅಂದರೆ ಫ್ಯಾಮಿಲಿಯವ್ರು ಬರ್ತಾರೆ ಬಿಗ್ ಬಾಸ್ ಮನೆಗೆ. ಆ್ಯಂಡ್ ನನ್ನ ಪ್ರಕಾರ ಬಿಗ್ ಬಾಸ್ ಮನೆಗೆ ಫ್ಯಾಮಿಲೀಸ್ನ ಕರ್ಕೊಬರುವಂಥದ್ದೇನಿದೆ, ಕರೆಸೋದೇನಿದೆ, ತುಂಬ ಒಳ್ಳೆ ಕೆಲಸ. ಆ್ಯಂಡ್ ತುಂಬ ಜನ ವೇಟ್ ಮಾಡ್ತಿರೋದು ನನ್ನ ಪ್ರಕಾರ ಡ್ರೋಮ್ ಪ್ರತಾಪ್ ಅವರ ತಂದೆ ಅಥವಾ ತಾಯಿ ಅಥವಾ ತಂಗಿ ಇವ್ರು ಬರ್ಬೋದು ಅಂತ. ಸೊ ಬರ್ತಾರೆ ಅಂತಲೂ ಅನಿಸುತ್ತೆ, ಅದು ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಜೊತೆಗೆ ಈಗ ಬೇರೆ ಅಂದರೆ ಸ್ಪರ್ಧಿಗಳು ಬೇರೆ ಸ್ಪರ್ಧಿಗಳಿದಾರಲ್ಲ, ಅವ್ರ ಮನೆಯಿಂದ ಬಂದಾಗ ಅವ್ರು ಕೊಡುವಂಥ ಒಂದು ಏನು ಇನ್ಪುಟ್ಸ್ ಇರುತ್ತೆ ಅಥವಾ ಏನು ಒಂದು ಸಜೆಷನ್ ಕೊಡ್ತಾರೆ, ಅದ್ರ ಮೇಲೆ ಇವರ ಗೇಮ್ ಪ್ಲೇ ಕೂಡ ಚೇಂಜ್ ಆಗುತ್ತೆ. ಇರೋದೇ ಒಂದು 25 ದಿನ ಇಷ್ಟ ಇರುವಂಥದ್ದು. ಸೊ ಹಿಂಗಿರಬೇಕಾದ್ರೆ, ಸೊ ಇವಾಗ ಗೇಮ್ ಪ್ಲೇನ ಸ್ವಲ್ಪ ಚೇಂಜ್ ಮಾಡ್ಕೊಳ್ಳೋಂಥದ್ದು, ಯಾಕಂದರೆ ತುಂಬ ಜನ ದಾರಿ ತಪ್ಪಿದರೆ ಆ ದಾರಿನ ಸರಿ ಮಾಡಬೇಕು ಅಂದರೆ ಫ್ಯಾಮಿಲಿನೇ ಬೇಕು ಅಂತ ಅನಿಸುತ್ತೆ. ಸೊ ಆಗ ಕರೆಸ್ತಾ ಇದ್ದಾರೆ ಅಂತ ಅನ್ಕೋತೀನಿ. ಒಂದು ಒಳ್ಳೆ ಅವಕಾಶ ಅಲ್ಲಿರುವಂಥ ಸ್ಪರ್ಧಿಗಳು ಕೆಲವೊಂದು ವಿಷಯಗಳನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ. ಸೊ ಹೊರಗಡೆಯಿಂದ ಬಂದು ಏನು ಸಜೆಷನ್ ಕೊಡ್ತಾರೆ, ಏನು ಕತೆ, ಅದನ್ನೆಲ್ಲ ನೋಡಬೇಕು. ಯಾರು ಫ್ಯಾಮಿಲಿಗೋಸ್ಕರ ನೀವು ತುಂಬ ವೇಟ್ ಮಾಡ್ತಾರೆ, ಯಾರು ಫ್ಯಾಮಿಲಿಗೆ ಬರಬೇಕು ಅಂತ ನೀವು ವೇಟ್ ಮಾಡ್ತೀರಾ, ಕಮೆಂಟ್ ಸೆಕ್ಷನ್ ತಿಳಿಸಿ ನೋಡೋಣ. ಆ್ಯಂಡ್ ಇದಿಷ್ಟು ಅಪ್ಡೇಟ್ ಆಗಿತ್ತು. ನಿಮ್ಮ ಪ್ರಕಾರ ಈ ವಾರ ಯಾರು ಹೋಗ್ಬೋದು ಅಂತ ಅನ್ಸುತ್ತೆ ಅದನ್ನು ಕಮೆಂಟ್ ಸೆಕ್ಷನ್ ತಿಳಿಸಿ. ಯಾರು ಹೋಗ್ತಾರೆ ಅಂತ ನಾನು ಆಮೇಲೆ ವಿಡಿಯೋ ಮಾಡಿ ತಿಳಿಸ್ತೀನಿ. ಸಿಗೋಣ ಮತ್ತೆ. ಥ್ಯಾಂಕ್ ಯು ಗೈಸ್, ಲವ್ ಯು ಗೈಸ್, ಬಾಯ್.